ರಾಜ್ಯದಲ್ಲಿ ಹಲವು ವರ್ಷಗಳಿಂದ ನೀರಾವರಿ ಸಮಸ್ಯೆ ಇತ್ತು ಇದುವರೆಗೂ ಕೂಡ ರಾಜ್ಯದಲ್ಲಿ ಆಡಳಿತ ನಡೆಸಿದ ಅನ್ಯ ಪಕ್ಷಗಳು ಯಾವುದೇ ನೀರಾವರಿ ಯೋಜನೆಯನ್ನು ಸಕ್ರಿಯವಾಗಿ ಜಾರಿ ಮಾಡದೆ ರಾಜ್ಯದ ರೈತರನ್ನು ಮತ್ತು ಕುಡಿಯುವ ನೀರು ಇಲ್ಲದೆ ಜನರಿಗೆ ವಂಚನೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಸಮಾಜ ಸೇವಕ ಹಾಗೂ ಜೆಡಿಎಸ್ ಮುಖಂಡ ಸಿಎಂಆರ್ ಶ್ರೀನಾಥ್ ಅವರು ನೀರಾವರಿ ಯೋಜನೆಗಳಿಂದ ವಂಚಿತರಾಗಿರುವ ನಮಗೆ ನಾಡಿನ ಹಿರಿಯರಾದ ದೇವೇಗೌಡರು ರಾಜ್ಯದ ಜನತೆಗೆ ನೀರಾವರಿ ಸೌಲಭ್ಯವನ್ನು ಕಲ್ಪಿಸುವ ಉದ್ದೇಶದಿಂದ ದೃಢ ಸಂಕಲ್ಪ ಮಾಡಿ ಇಂದು ಜನತಾ ಜಲಧಾರ ರಥಯಾತ್ರೆಯನ್ನು ಹಮ್ಮಿಕೊಂಡು ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೆ ರಥಯಾತ್ರೆ ಮಾಡಿ ನದಿ ಜೋಡಣೆಗೆ ಒತ್ತಾಯ ಮಾಡಿ ಎಲ್ಲಾ ಜಿಲ್ಲೆಗಳ ನದಿಗಳಿಂದ ನೀರು ಸಂಗ್ರಹಿಸುವುದರ ಮೂಲಕ ಜನರಲ್ಲಿ ಅರಿವು ಮೂಡಿಸುತ್ತಿದ್ದು ರಾಜ್ಯದ ಎಲ್ಲಾ ಜನರು ರಥಯಾತ್ರೆಗೆ ಕೈ ಜೋಡಿಸಬೇಕು ಅಂತ ಹೇಳಿದರು ಆದ್ದರಿಂದ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಪೂರ್ಣ ಪ್ರಮಾಣದ ಬಹುಮತ ನೀಡಿ ಜೆಡಿಎಸ್ ಪಕ್ಷವನ್ನು ಅಧಿಕಾರಕ್ಕೆ ತರುವ ಸಂಕಲ್ಪ ಮಾಡಬೇಕಂತ ಜೆಡಿಎಸ್ ತಾಲೂಕು ಅಧ್ಯಕ್ಷ ರಾಜರಾಜೇಶ್ವರಿ ಜನತೆಯಲ್ಲಿ ಮನವಿ ಮಾಡಿದರು ರಾಜ್ಯ ಜೆಡಿಎಸ್ ಪಕ್ಷದಿಂದ ಹಮ್ಮಿಕೊಂಡಿರುವ ಜನತಾ ಜಲಧಾರೆ ರಥಯಾತ್ರೆಗೆ ಕೋಲಾರ ತಾಲೂಕಿನ ವಕ್ಕಲೇರಿಯ ಶ್ರೀರಾಮ ದೇವಾಲಯದ ಬಳಿ ಪೂಜೆ ಸಲ್ಲಿಸಿ ಜನತಾ ಜಲಧಾರೆ ರಥಯಾತ್ರೆಗೆ ಚಾಲನೆ ನೀಡಿ ಮಾತನಾಡಿದರು ಇನ್ನು ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರಾದ ವಕ್ಕಲೇರಿ ರಾಮು ವಿಧಾನ ಪರಿಷತ್ ಸದಸ್ಯ ಗೋವಿಂದರಾಜು ಮಾಲೂರು ರಾಮೇಗೌಡ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ಚೌಡೇಶ್ವರಿ ಚಿಂತಾಮಣಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ರತ್ನಗೌಡ ಹಾಗೂ ಇತರರು ಭಾಗವಹಿಸಿ ರಥಯಾತ್ರೆ ಯಶಸ್ವಿಗೊಳಿಸಿದರು ಇನ್ನು ಈ ವೇಳೆ ರಥಯಾತ್ರೆಯಲ್ಲಿ ಭಾಗವಹಿಸಿರುವ ಸಾವಿರಾರು ಕಾರ್ಯಕರ್ತರು ಬೈಕ್ಗಳಲ್ಲಿ ಸಾಗಿ ರಥಯಾತ್ರೆಯನ್ನು ಯಶಸ್ವಿಗೊಳಿಸಬೇಕೆಂದು ರಥಯಾತ್ರೆಯಲ್ಲಿ ಭಾಗವಹಿಸಿದ ಎಲ್ಲ ಕಾರ್ಯಕರ್ತರಿಗೆ ಮುಖಂಡರು ಕೃತಜ್ಞತೆ ತಿಳಿಸಿದರು ಇನ್ನು ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ಒಕ್ಕಲೇರಿಯ ಮಾರ್ಗದಲ್ಲಿ ಸಾಗಿದ ರಥಯಾತ್ರೆ ಎಪಿಎಂಸಿ ಮಾರ್ಕೆಟ್ ಮಾರ್ಗದಲ್ಲಿ ಸಾಗಿ ಬಸ್ ನಿಲ್ದಾಣ ಮಾರ್ಗವಾಗಿ ಅಂತರಗಂಗೆ ಸೇರಿ ಅಲ್ಲಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ವೇತಮಂಗಲ ಸೇರಿತು ಈ ಜನತಾ ಜಲಧಾರ ರಥಯಾತ್ರೆಯಲ್ಲಿ ಸಾವಿರಾರು ಜನರು ಪಾಲ್ಗೊಂಡಿದ್ರು ಇನ್ನು ಹಲವು ಗ್ರಾಮಗಳಲ್ಲಿ ಜನತಾ ಜಲಧಾರ ರಥಯಾತ್ರೆಗೆ ಗ್ರಾಮಸ್ಥರು ಅದ್ಧೂರಿ ಸ್ವಾಗತ ಕೋರಿದ್ರು ಆಶಯದಂತೆ ಕುಡಿಯುವ ನೀರು ಮತ್ತು ಕೃಷಿ ನಾಡಿನ ಸಮಸ್ತ ಜನರಿಗೂ ಕೂಡ ನೀರು ತಲುಪಬೇಕು ಒಂದು ಹನಿನೂ ವ್ಯರ್ಥ ಆದಂತ ರೀತಿಯಲ್ಲಿ ನಾಡು ಅಥವಾ ನದಿ ಮೂಲಗಳು ಏನಿದ್ದಾವೆ ಅಡೆಕಟ್ಟುಗಳಾಗಿರಬಹುದು ನೆನಪಿನಂತಹ ಯೋಜನೆಗಳಾಗಿರಬಹುದು ಹಾಗೆ ಮಣ್ಣಿನ ಹುಡುಕಿತ್ತು ಕಾರ್ಯಕ್ರಮಗಳು ಎಲ್ಲವೂ ಪೂರ್ಣಗೊಳಿಸಿ ಒಂದು ಕಾಲಕ್ಕೆ ಸಮಯದ ಸಮಯಕ್ಕೆ ಆದಷ್ಟು ಬೇಗನೆ ಅವರಿಗೆ ನಮ್ಮ ನಾಡಿನ ಜನತೆ ನೀರು ಬರುವಂತದ್ದಾಗಬೇಕು ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿ ಏನು ಇವತ್ತು ಜನತಾ ನಾಡಿನಾದ್ಯಂತ ನಡೆಯುತ್ತದೆ ಭಾಗವಹಿಸಿ ಕೋಲಾರ ತಾಲೂಕು ನಡೆಯುತ್ತದೆ ಪ್ರಾಥಮಿಕವಾಗಿ ಒಕ್ಕಲೇರಿ ಪ್ರಾರಂಭ ಆಗಿ ನಗರದ ಎಲ್ಲ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಯಶಸ್ವಿಗೊಳಿಸುತ್ತದೆ ಈ ನಿಟ್ಟಿನಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಮತ್ತೆ ನಮ್ಮ ಪದಾಧಿಕಾರಿಗಳು ಮುಖಂಡರು ಎಲ್ಲರೂ ಒಟ್ಟಿಗೆ ಶ್ರಮಿಸಿ ಯಶಸ್ವಿಗೊಳಿಸಬೇಕು ನಾಡಿನ ಜನತೆ ನೀರು ದೊರಕುವಂತ ನಿಟ್ಟಿನಲ್ಲಿ ನಮ್ಮ ಜನತಾ ಸರ್ಕಾರ ಅಂತ ಆಶಿಸ್ತಾ ಎಲ್ರಿಗೂ ಧನ್ಯವಾದಗಳು ಸರ್ವೇ ಜನ ಸುಖಿನ ಭವಂತು ಎಲ್ರಿಗೂ ಶುಭವಾಗಲಿ ನಮಸ್ಕಾರ कुमारस्वामी परिहार योजने जनता जलधारे जनता जलधारे कार्यक्रम नम कोलार तालूकिन कोप्लेरी ग्राम राम मंदिर पूजने ना कोलार तालूकिन आरंभिसिदीवि जनता जलधारे ಹಿಂದೆ ನಮ್ಮ ರಾಜ್ಯದಲ್ಲಿ ಯಾವತ್ತೂ ನೀರಾವರಿ ಸಮಸ್ಯೆಗಳಿಗೆ ಮೊದಲು ಧ್ವನಿ ಎತ್ತಿದಂತ ನಾಯಕರು ನಮ್ಮ ದೇವೇಗೌಡರು ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ ಅವರ ಹಾದಿನಲ್ಲಿ ನಮ್ಮ ನಾಯಕರಾದ ಕುಮಾರಣ್ಣ ಅವರು ಇವತ್ತು ಮುಂದೆ 2023 ಕ್ಕೆ ನಮಗೆ ಕರ್ನಾಟಕದ ರಾಜ್ಯದ ಜನತೆ ಒಂದು ಅವಕಾಶನ ಮಾಡಿಕೊಟ್ರೆ ರಾಜ್ಯದಲ್ಲಿ ಇರುವಂತ ಎಲ್ಲ ಸಮಸ್ಯೆಗಳಿಗೂ ಸಮಗ್ರವಾಗಿ ಶಾಶ್ವತವಾಗಿ ಪರಿಹಾರ ಹುಡುಕುವಂತ ಯೋಜನೆನ ರೂಪಿಸಿದರೆ ಈ ಒಂದು ಯೋಜನೆಯ ವೆಚ್ಚವನ್ನು ಮತ್ತು ಕಾನೂನಿನ ರೀತಿಯಲ್ಲಿ ಬರುವ ಎಲ್ಲ ಸಮಸ್ಯೆಗಳನ್ನು ನಿಭಾಯಿಸಿ ಈ ಯೋಜನೆನ ಕೊಡುವಂತ ಶಕ್ತಿ ಕುಮಾರಣ್ಣ ಅವರಿಗೆ ಇದೆ ಇದಕ್ಕೆ ಅವರು ಹಿಂದೆ ನಡೆಕೊಂಡಿರುವಂತದ್ದು
ನಮ್ಮ ಕಣ್ಮುಂದೆ ಇದೆ 2018 ರಲ್ಲಿ ಅವರು ನಮ್ಮ ರಾಜ್ಯದ ಜನತೆಗೆ ನೀಡಿದಂತ ಆಶ್ವಾಸನೆ ಈಡೇರಿಸಿದರೆ ರೈತರ ಸಾಲ ಮನ್ನಾ ಮಾಡೋ ಮೂಲಕ ಇವತ್ತಿನ ದಿವಸ ಮುಂದೆ ಬರುವಂತ 2023 ಕ್ಕೆ ಕುಮಾರಣ್ಣ ಅವರನ್ನ ಅಧಿಕಾರಕ್ಕೆ ತರುವಂತ ಅವಕಾಶನ ಕರ್ನಾಟಕದ ಜನತೆ ಆಶೀರ್ವದಿಸಿ ಅವಕಾಶ ಮಾಡಿ ಕೊಟ್ರೆ ಪೂರ್ಣವಾಗಿ ಕರ್ನಾಟಕ ರಾಜ್ಯದಲ್ಲಿ ಇರುವಂತ ನೀರಾವರಿ ಸಮಸ್ಯೆಗಳು ಕೃಷಿ ಕಾರ್ಯಕಲ್ಪಗಳಿಗೆ ಹಾಗೂ ಜನರ ಕುಡಿಯುವ ನೀರಿನ ಸಮಸ್ಯೆಗಳಿಗೆ ಕುಮಾರಣ್ಣ ಅವರು ಶಾಶ್ವತವಾದ ಪರಿಹಾರವನ್ನು ಕಂಡುಕೊಡುತ್ತಾರೆ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಬಂದಂತ ಎಲ್ಲ ನಮ್ಮ ನಾಯಕರಿಗೆ ವಂದಿಸ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಆಶಿಸ್ತಾ ಈಗಾಗಲೇ ಜನತಾ ಜನಾರ್ದನ ಮಾನ್ಯ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತ ದೇವೇಗೌಡರು ಮತ್ತು ಕುಮಾರಣ್ಣ ಅವರು ಯಶಸ್ವಿಯಾಗಿ ಎಲ್ಲ ತಾಲೂಕು ಯಶಸ್ವಿಯಾಗಿದೆ ಅದೇ ರೀತಿ ನಮ್ಮ ಹುಕ್ಕೇರಿ ಮತ್ತು ಕೋಲಾರ ತಾಲೂಕಲ್ಲಿ ಯಶಸ್ವಿ ಆಗಿದೆ ಅದೇ ರೀತಿ ಏನು ನಮ್ಮ ಹುಕ್ಕೇರಿಗೆ ಬಂದಂತ ಈ ಜನರಿಗೆ ನಮ್ಮೂರು ಊರು ಒಳ್ಳೆಯದಾಗಲಿ ಎಲ್ಲರೂ ಒಳ್ಳೆಯದನ್ನು ಆಸ್ತಾ ಮಾತಾಡೋ ಅವಕಾಶ ಎಲ್ಲ ನಮ್ಮ ಕಾರ್ಯಕರ್ತರು ಮತ್ತು ತಾಲೂಕಿನ ಜನತಾ ಜಲಧಾರೆ ಕಾರ್ಯಕ್ರಮದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ಹಿರಿಯ ಮುಖಂಡರೇ ಈಗಾಗಲೇ ಸಮಯ ಜಾಸ್ತಿ ಆಗಿದೆ ಬಿಸಿಲಲ್ಲಿ ಜನ ನಿಂತಿದ್ದಾರೆ ಎಲ್ಲರೂ ಈಗಾಗಲೇ ಎಲ್ಲ ಹಿರಿಯರು ಮಾತಾಡಿದ್ದಾರೆ ನಾವು ನಿನ್ನೆ ಮಾಲೂರಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ ಇವತ್ತು ಕೋಲಾರ ತಾಲೂಕಿನಲ್ಲಿ ಈ ಒಂದು ಕಾರ್ಯಕ್ರಮ ಶುರುವಾಗಿದೆ ಬೆಳಗ್ಗೆ ದೇವರ ದೇವಸ್ಥಾನದಲ್ಲಿ ಪೂಜೆ ಆಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹೇಳಿ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ